ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಾಫ್ಟಾದಂಥ ಬೆಣ್ಣೆ ಹೇಗಿರುವಂಥ ಸಾಫ್ಟಾದ ದೋಸೆ ಮಾಡ್ಕೊಂಡಿದ್ದೀನಿ ಇದು ಮಕ್ಕಳಿಂದ ಮುದುಕುವವರೆಗೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಈ ದೋಸೆನ ಮಾಡ್ಕೊಳ್ಳೋದು ಹುಳಿ ಬರ್ಸೋಂಥ ಅವಶ್ಯಕತೆ ಇಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಂಥ ದೋಸೆ ಇದು ತುಂಬಾ ಸಿಂಪಲಾಗಿ ತುಂಬ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ಏನೇನು ಬೇಕು ನೋಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಅದನ್ನ ಒಂದು ಎರಡು ಗಂಟೆ ಟೈಮು ನೆನೆಸಿಟ್ಕೋಬೇಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಫ್ರೈ ಮಾಡೋದಕ್ಕೆ ಎಣ್ಣೆ ಬೇಕಾಗುತ್ತೆ ಹೆಸರುಬೇಳೆನ ಒಂದು ಎರಡು ಗಂಟೆ ನೆನೆಸಿಟ್ಕೊಂಡಿರೋಂಥ ಬೇಳೆ ಇದು ನಾನಿಲ್ಲಿ ದೋಸೆ ರೈಸ್ ಬದಲಿಗೆ ರವೆ ಹಾಕ್ಕೊಳ್ತಾ ಇದ್ದೀನಿ ದೋಸೆ ರೈಸ್ ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ರವೆ ಹಾಕಿದ್ರೆ ಸಾಫ್ಟ್ ಆಗಿ ಬರುತ್ತೆ ನಿಮ್ಗೆ ಯಾವ್ದು ಬೇಕೋ ನೋಡಿ ನೀವು ಹಾಕ್ಕೊಳ್ಬಹುದು ನೀವು ದೋಸೆ ರೈಸ್ ಹಾಕೋದಾದ್ರೆ ಹೆಸರು ಬೇಳೆ ಜೊತೆ ನೆನೆಸಿಟ್ಕೊಳ್ಳಿ ನೆನೆಸಿರೋಂಥ ಒಂದು ಕಪ್ಪು ಹೆಸರುಬೇಳೆಗೆ ಅರ್ಧ ಕಪ್ಪಷ್ಟು ಬಾಂಬೆ ರವೆ ನೆನೆಸಿ ಹಾಕೊಳ್ತಾ ಇದ್ದೀನಿ ಬಾಂಬೆ ರವೆ ಕೂಡ ಒಂದು ಐದು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ತುಂಬ ನೆನೆಸೋ ಅವಶ್ಯಕತೆ ಇಲ್ಲ ಇದು ಅವಲಕ್ಕಿ ಅವಲಕ್ಕಿ ಕಾಲು ಕಪ್ಪು ಒಂದು ಕಪ್ ಬೇಳೆ ಅರ್ಧ ಕಪ್ಪು ಬಾಂಬೆ ರವೆ ಅವಲಕ್ಕಿ ಕಾಲು ಕಪ್ ಹಾಕ್ಕೊಳ್ತಿದ್ದೀನಿ ಅವಲಕ್ಕಿ ಬೇಡ ಅಂದರೂ ಕೂಡ ನೀವು ಹಾಗೆ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಅವಲಕ್ಕಿ ಕೂಡ ತೊಳೆದು ನೆನೆಕೆ ಇಟ್ಟಿದ್ದದು ಮೀಡಿಯಮ್ ಅವಲಕ್ಕಿ ಅದು ನೀವು ಪೇಪರ್ ಅವಲಕ್ಕಿ ಕೂಡ ಹಾಕ್ಕೊಳ್ಬೋದು ಅರ್ಧ ಗೆಡ್ಡೆಯಷ್ಟು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಒಂದು ಎರಡು ಕಡ್ಡಿಯಷ್ಟು ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬಹುದು ಹಾಗೆ ಸ್ವಲ್ಪ ಕಾಲು ಸ್ಪೂನಷ್ಟು ಹಳದಿ ಪೌಡರು ಕಾಲು ಸ್ಪೂನಷ್ಟು ಜೀರಿಗೆ ಕಾಲು ಇಂಚಷ್ಟು ಶುಂಠಿ ತೊಗೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಕಾರಿಕೆ ನಾನು ಹಸಿ ಉಪಯೋಗಿಸ್ತಿದ್ದೀನಿ ಮೂರು ನೀವು ಬ್ಯಾಡಿಗೆ ಮೆಣಸಿಕಾಯಿ ಕೂಡ ಉಪಯೋಗಿಸ್ಕೊಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಎಲ್ಲ ನೆಂದಿರೋದ್ರಿಂದ ತುಂಬ ನೀರನ್ನ ತಗೊಳ್ಳೋದಿಲ್ಲ ಅದು ತುಂಬ ಗಟ್ಟಿ ತೆಳ್ಳಗಿರ್ಬಾರ್ದು ಸಂಪ್ಳ ನೋಡಿ ಈ ಹದದಲ್ಲಿ ಇದ್ದರೆ ಸಾಕು ಇನ್ನೊಂದು ಎರಡು ಸ್ಪೂನಷ್ಟು ನೀರನ್ನ ಮಿಕ್ಸರೆಲ್ಲ ತೊಳೆದು ಹಾಕ್ಕೊಳ್ಬೋದು ಈಗ ಹೆಂಚು ಬಿಸಿಯಾಗಿದೆ ಬಿಸಿ ಆದ ತಕ್ಷಣ ಸ್ವಲ್ಪ ನೀರು ಹಾಕಿ ಹೆಂಚನ್ನು ಕೂಲ್ ಮಾಡಿಕೊಂಡು ಲೋ ಫ್ಲೇಮ್ ಮಾಡಿಕೊಂಡು ದೋಸೆ ಹಿಟ್ಟು ಹಾಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ದೋಸೆ ಹಾಕಿದ್ರೆ ಇದು ಮಧ್ಯ ಮಧ್ಯದಲ್ಲೆಲ್ಲ ಕಿತ್ತೋಗುತ್ತೆ ಮೇಲೆ ಮುಚ್ಚೋ ಅವಶ್ಯಕತೆ ಇಲ್ಲ ಹೀಗೆ ಫ್ರೈ ಮಾಡ್ಕೊಳ್ಳಿ ನೀವೇನಾದರೂ ಹಾಕಿ ದೋಸೆ ಹಾಕಿ ನೆನೆಸಿ ಮಾಡೋದಿದ್ರೆ ಮೇಲೆ ಮುಚ್ಚಿ ಕೂಡ ಫ್ರೈ ಮಾಡ್ಬೋದು ನಾನು ಅವಾಗಲೇ ಹೇಳಿದಂಗೆ ತುಂಬ ಸಾಫ್ಟಾಗಿ ಬರುತ್ತೆ ದೋಸೆ ಎರಡು ಸೈಡು ಫ್ರೈ ಮಾಡ್ಕೊಳ್ಳಿ ನೋಡಿರಲ್ಲ ಎಷ್ಟು ಸಿಂಪಲಾಗಿ ಒಂದು ಐದು ಒಂದು ರುಬ್ಬಾಗ್ಬಿಟ್ರೆ ಯಾವಾಗ ಬೇಕೋ ನೀವು ಅದನ್ನು ದೋಸೆ ಹಾಕ್ಕೊಳ್ಬೋದು ನೀವು ಇಟ್ಟು ಮಿಕ್ಕಿರೋ ಫ್ರಿಜ್ನಲ್ಲಿ ಇಟ್ಟು ಕೂಡ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ಉಪಯೋಗಿಸ್ಬೋದು ಇದನ್ನು ಎಣ್ಣೆ ಹಾಕ್ತೇ ಕೂಡ ಫ್ರೈ ಮಾಡಿ ಡಯೆಟಾಗಿ ಕೂಡ ಉಪಯೋಗಿಸ್ಕೊಳ್ಬೋದು ವಾರಗಳಿದ್ದಾಗ ಕೆಲವರು ರೈಸ್ ಐಟಮ್ಸ್ ಉಪಯೋಗಿಸಲ್ಲ ಅಂದಾಗ ಕೂಡ ಈ ರೀತಿ ದೋಸೆಗಳು ತುಂಬ ರುಚಿಯಾಗಿರ್ತವೆ ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿದೆ ನಿಮಗೆ ದೋಸೆ ಹೆಂಚಿಂದ ಎತ್ತಬೇಕಾದ್ರೆ ಗೊತ್ತಾಗುತ್ತೆ ದೋಸೆ ಎಷ್ಟು ಸಾಫ್ಟ್ ಆಗಿದೆ ಅಂತ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದ್ರ ಜೊತೆಗೆ ಒಳ್ಳೆ ಕ ಸ್ವಲ್ಪ ಹುಳಿಯಾಗಿರೋಂಥ ಚಟ್ನಿಗಳನ್ನ ಬಳಸ್ಕೊಳ್ಳಿ ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ ತಿನ್ನೋದಕ್ಕೆ ಅಥವಾ ಸಾಂಬಾರುಗಳಿದ್ರು ಕೂಡ ಇದ್ರ ಜೊತೆಗೆ ಒಳ್ಳೆ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸಾಫ್ಟ್ ಆಗಿರೋಂಥ ದೋಸೆನ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತೇಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು